ನಮಸ್ತೆ ವೀಕ್ಷಕರೇ ಲಾಪಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿವಿಲ್ ಕೇಸ್ಗಳು ಲೇಟ್ ಆಗುತ್ತೆ ಅಂತ ಹೇಳಿ ಕ್ರಿಮಿನಲ್ ಕೇಸ್ಗಳನ್ನು ಮಾಡೋದಕ್ಕೆ ಕಕ್ಷಿದಾರರು ಮುಂದಾಗ್ತಾರೆ ಇದ್ರ ಬಗ್ಗೆ ಕೆಲವು ವಿವರಣೆಗಳನ್ನು ಕೊಡ್ತೀನಿ ಸಾಮಾನ್ಯವಾಗಿ ವೀಕ್ಷಕರೇ ನಾವು ನೋಡ್ತಾನೆ ಇರ್ತೀವಿ ಪ್ರತಿದಿನ ಈ ಇಂಜೆನ್ಕ್ಷನ್ಗೆ ಸಂಬಂಧಪಟ್ಟಂಗೆ ಸಿವಿಲ್ ದಾವೆಗಳು ಈ ಚೆಕ್ ಬೌನ್ಸ್ ಕೇಸು ಕೂಡ ಕಂಪ್ಲೀಟ್ಲಿ ಸಿವಿಲ್ ದಾವೇ ಅದರಲ್ಲಿ ಕ್ರಿಮಿನಲ್ ಫ್ಲೇವರ್ ಇರುತ್ತೆ ಅಂತ ನಾನು ಹಿಂದಿನ ಸಂಚಿಕೆಗಳವರು ಹೇಳ್ತಿದ್ದೆ ಸಿವಿಲ್ ಚೆಕ್ ಬೌನ್ಸ್ ಕೇಸು ಕೂಡ ಸಿವಿಲ್ ಕೇಸೇನೆ ಈ ಸಿವಿಲ್ ಕೇಸ್ಗಳಲ್ಲಿ ಅಂತ ಅಥವಾ ಯಾವುದೇ ಒಂದು ಮನಿ ರಿಕವರಿ ಇರ್ಬೋದು ಇದೆಲ್ಲನೂ ಸಿವಿಲ್ ಕೇಸು ಇಂಥ ಸಿವಿಲ್ ಕೇಸ್ಗಳಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ ಜಡ್ಜ್ಮೆಂಟ್ ಬರೋಕೆ ಈಗ ಚೆಕ್ ಬೌನ್ಸ್ ಕೇಸಲ್ಲೂ ಅಷ್ಟೇ ಜಡ್ಜ್ಮೆಂಟ್ ಬರಬೇಕಂದ್ರೆ ಒಂದು ಕನಿಷ್ಠ ಮೂರು ವರ್ಷ ಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಪಕ್ಷಗಾರರು ಕಾಯೋಕ್ಕೆ ರೆಡಿ ಇರೋದಿಲ್ಲ ಚೆಕ್ ಬೌನ್ಸ್ ಕೇಸ್ ಮಾತ್ರ ಅಲ್ಲ ಯಾವುದೇ ಸಿವಿಲ್ ಸೂಟ್ಗಳಲ್ಲಿ ಅಂದರೆ ಯಾವುದೋ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದನ್ನು ಎಕ್ಸಿಕ್ಯೂಷನ್ ಆಗಬೇಕಿರುತ್ತೆ ಮಾಡಿಕೊಡೋದಿಲ್ಲ ಸೇಲ್ ಡೀಡ್ ಮಾಡ್ಕೊಡೋದೇ ಇದ್ದರೆ ಅಥವಾ ಒಂದು ಇಂಟೆನ್ಶನ್ ಬೇಕಾಗುತ್ತೆ ಅಥವಾ ಒಂದು ಮನಿ ರಿಕವರಿ ಮಾಡಬೇಕಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಕೇಸು ಎರಡು ವರ್ಷ ಮೂರು ವರ್ಷ ಐದು ವರ್ಷ ನಡೆಯುತ್ತೆ ಇಲ್ಲಿವರೆಗೂ ಕಾಯೋಕೆ ರೆಡಿ ಇರೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಪಕ್ಷಗಾರರು ಏನು ಮಾಡ್ತಂದರೆ ಶಾರ್ಟ್ ಕಟ್ಟು ಅಂತ ಹೋಗ್ಬಿಟ್ಟು ಕ್ರಿಮಿನಲ್ ಕೇಸ್ಗಳನ್ನ ಹೊಡೋಕೆ ಟ್ರೈ ಮಾಡ್ತಾರೆ ಈ ಚೆಕ್ ಬೌನ್ಸ್ ಕೇಸ್ ಆಯಿತು ಈ ಮನಿ ರಿಕವರಿ ಆಯಿತು ಕೆಲವು ಈ ಸೇಲ್ ಅಗ್ರಿಮೆಂಟು ಈ ಕೇಸ್ಗಳಲ್ಲಿರೋ ಕೆಲವು ಈ ಬ್ಯೂಟಿನೇ ಏನು ಅಂತಂದರೆ ಅದು ಕ್ರಿಮಿನಲ್ ಕೇಸ್ ಆಗೂ ಕೂಡ ಮಾಡ್ಬೋದು ಸಿವಿಲ್ ಕ್ರೇಸ್ ಆಗೂ ಕೂಡ ಮಾಡ್ಬೋದು ಸಿವಿಲ್ ಕೇಸು ಲೇಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಏನು ಮಾಡ್ತಾರೆ ಕ್ರಿಮಿನಲ್ ಕೇಸ್ ಗಳು ಅಂದ್ರೆ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಅಂತೆಲ್ಲ ಹೇಳಿ ಕೇಸನ್ನು ದಾಖಲೆ ಮಾಡೋಕ್ಕೆ ಪ್ರಯತ್ನನ ಮಾಡ್ತಾರೆ ಆದ್ರೆ ವೀಕ್ಷಕರು ಯಾವಾಗಲೂ ತಿಳ್ಕೋಬೇಕು ಸಿವಿಲ್ ರೆಮಿಡಿ ಏನಿದೆ ಅದು ಪಡ್ಕೊಳ್ಳೋಕ್ಕೆ ಲೇಟ್ ಆಗ್ಬೋದು ಅದರ ಕನ್ಕ್ಲೂಸ್ ಆಗಿ ಇರುತ್ತೆ ಕ್ರಿಮಿನಲ್ ಕೇಸು ಅಂತಂದರೆ ಅದನ್ನು ಸಾಬೀತು ಮಾಡಬೇಕಾಗತ್ತೆ ಈ ರೀತಿ ಫೋರ್ ನಾಟ್ ಸಿಕ್ಸ್ ಆಯಿತು ಫೋರ್ ಟ್ವೆಂಟಿಗಳಾಯಿತು ನೀವು ಮನಿ ರಿಕವರಿಗೆ ಅಂತ ಹಾಕೋಬೇಕಾದ್ರೆ ಈ ಥರ ಎಲ್ಲ ಹಾಕೋದ್ರಿಂದ ಕೇಸು ಪನಿಷಬಲ್ ಅಫೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಹೊರತು ನಿಮಗೇನು ರೆಮಿಡಿ ಬೇಕು ಅದು ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ ಅದರಿಂದ ಸಿವಿಲ್ ನೇಚರ್ ಇರೋ ಕೇಸ್ಗಳಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕೋದು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಇದರಲ್ಲಿ ಒಂದು ಉದ್ದೇಶ ಏನಿರುತ್ತೆ ಈ ಥರ ಕ್ರಿಮಿನಲ್ ಕೇಸ್ ಮಾಡೋರ್ದು ಅಂತಂದರೆ अपोजिट पार्टी राजी के बंद बेग ಸಿವಿಲ್ ಕೇಸು ಅಂತಂದ್ರೆ ವರ್ಷಾಂಗ್ಲೆ ಎಳೀತೆ ಬಿಡು ನೋಡ್ಕೊಳ್ಳೋಣ ಅನ್ನೋದೊಂದು ಮೆಂಟಾಲಿಟಿ ಇರುತ್ತೆ ಅದೇ ಕ್ರಿಮಿನಲ್ ಕೇಸು ಅಂತಂದರೆ ಸ್ವಲ್ಪ ಅಲರ್ಟ್ ಆಗಿಬಿಡ್ತಾರೆ ಎಲ್ಲಿ ವಾರೆಂಟ್ ಆಗ್ಬಿಡುತ್ತೆ ಅಂತ ಹೆದರ್ಕೋತಾರೆ ಇದೇ ಕಾರಣಕ್ಕೆ ಏನು ಮಾಡುತ್ತಾರೆ ಅಂತಂದ್ರೆ ಸಿವಿಲ್ ಕೇಸ್ಗಳಲ್ಲೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನ ಬುಕ್ ಮಾಡೋದಕ್ಕೆ ನೋಡ್ತಾರೆ ನೇಚರು ಸಿವಿಲ್ದೇ ಇರುತ್ತೆ ಆದರೆ ಕ್ರಿಮಿನಲ್ ಕೇಸ್ ಮೂಲಕ ಅಂದರೆ ಅಪೋಸಿಟ್ ಪಾರ್ಟಿ ಇರ್ತಾರೆ ಅವ್ರನ್ನ ಒಂದು ಟೆನ್ಷನ್ ಮಾಡೋಕ್ಕೋಸ್ಕರ ಈ ರೀತಿ ಒಂದು ಮಾಡೋದನ್ನ ನಾವು ನೋಡ್ತೀವಿ ಅಂದರೆ ಇದರಲ್ಲಿ ಕ್ರಿಮಿನಲ್ ಕೇಸ್ ಹಾಕೋದ್ರಿಂದ ಪನಿಷ್ಮೆಂಟ್ ಆಗುತ್ತೋ ಹೊರತು ನಿಮಗೆ ಬೇಕಾದ ರೆಮ್ ಪಡ್ಕೊಳಕೆ ಸಾಧ್ಯ ಇಲ್ಲ ಆದ್ದರಿಂದ ಸಿವಿಲ್ ಕೇಸ್ಗಳಲ್ಲಿ ಅದನ್ನು ಅದನ್ನ ಕ್ರಿಮಿನಲ್ ಕೇಸ್ ಅಂತ ಮಾಡೋಕೆ ಮುಂಚೆ ಸಾಕಷ್ಟು ಯೋಚನೆ ಮಾಡಬೇಕಾಗತ್ತೆ ಇದು ಸಿವಿಲ್ ನೇಚರ್ ಆಗಿರೋದ್ರಿಂದ ಸಿವಿಲ್ ರೆಮಿಡಿಯನ್ನೇ ಪಡ್ಕೊಳಕೆ ಸಾಕಷ್ಟು ಪ್ರಯತ್ನಾನ ಮಾಡಬೇಕಾಗತ್ತೆ